ಬಂಧುಗಳೇ ನಮಸ್ಕಾರ, ಹೇಗಿದ್ದೀರಿ ಎಲ್ರು? ಬಂಧುಗಳೇ, ಇಡೀ ದೇಶದಲ್ಲೇ ಅತಿ ಹೆಚ್ಚು ಅಪರಾಧ ಚಟುವಟಿಕೆಗಳು ನಡೆಯುವಂತಹ ರಾಜ್ಯಗಳಲ್ಲಿ ಈ ಉತ್ತರ ಪ್ರದೇಶ ಕೂಡ ಒಂದು. ಯೋಗಿ ಆದಿತ್ಯನಾಥ ಸರ್ಕಾರ ಈ ಅಪರಾಧ ಚಟುವಟಿಕೆಗಳನ್ನು ನಿಗ್ರಹಿಸೋದಿಕ್ಕೆ ನಾನಾ ರೀತಿಯಾದಂತಹ ಕಠಿಣ ಕ್ರಮವನ್ನ ತೆಗೆದುಕೊಳ್ತಾ ಇದೆ. ಕ್ರಿಮಿನಲ್ಗಳಲ್ಲಿ ಭಯ ಹುಟ್ಟಿಸೋದಿಕ್ಕೆ, ಅವರ ಹುಟ್ಟಡಗಿಸೋದಿಕ್ಕೆ ಬೇರೆ ಬೇರೆ ರೀತಿಯಾದಂತಹ ಕ್ರಮ ತೆಗೆದುಕೊಳ್ಳಲಾಗ್ತಾ ಇದೆ. ಈ ಬುಲ್ಡೋಜರ್ ಕಾರ್ಯಾಚರಣೆ, ಎನ್ಕೌಂಟರ್ ಆಗಿರ್ಬೋದು, ಖಾಲಿ ಗುಂಡು ಹೊಡೆಯೋದಾಗಿರ್ಬೋದು, ಇಂಥದೆಲ್ಲ ಕ್ರಮ ಆಗ್ತಾನೆ ಇದೆ. ಆದರೂ ಕೂಡ ಉತ್ತರ ಪ್ರದೇಶದಲ್ಲಿ ಅಪರಾಧ ಚಟುವಟಿಕೆಗಳು ಕಡಿಮೆ ಆಗ್ತಾ ಇಲ್ಲ. ಪ್ರತಿದಿನ ಕೇಳ್ತಾನೆ ಇರ್ತೀವಿ, ಎಲ್ಲ ಹಾಗಾಯ್ತಂತೆ, ಹೀಗಾಯ್ತಂತೆ, ಒಂದಲ್ಲ ಒಂದು ಪ್ರಕರಣ ದಾಖಲಾಗ್ತಾನೆ ಇರುತ್ತೆ. ಅದಕ್ಕೆ ಪ್ರಮುಖವಾದಂಥ ಕಾರಣ ಅಂದರೆ ಪೊಲೀಸ್ ಇಲಾಖೆ, ಈ ರಾಜಕಾರಣ ಅಥವಾ ಇನ್ನೊಂದು ಯಾವುದೋ ಇಲಾಖೆ, ಅಲ್ಲೆಲ್ಲ ಕಡೆಗಳಲ್ಲೂ ಕೂಡ ಈ ಗೂಂಡಾಗಳು, ಕ್ರಿಮಿನಲ್ಗಳು ತುಂಬಿ ತುಳುಕ್ತಾ ಇದ್ದಾರೆ. ಈ ಪೊಲೀಸ್ ಇಲಾಖೆಯಲ್ಲಿ ರಾಜಕಾರಣದಲ್ಲೇ ಗೂಂಡಾಗಳು ಇದ್ದಂತಹ ಸಂದರ್ಭದಲ್ಲಿ ಅದೆಷ್ಟೇ ಕಡಿವಾಣವನ್ನು ಹಾಕಿದ್ರೂ ಕೂಡ ಈ ಅಪರಾಧ ಚಟುವಟಿಕೆಗಳಿಗೆ ಸಂಪೂರ್ಣವಾಗಿ ನಿಯಂತ್ರಿಸೋದಿಕ್ಕೆ ಸಾಧ್ಯ ಆಗೋದೇ ಇಲ್ಲ. ಉತ್ತರ ಪ್ರದೇಶದಲ್ಲಿ ಸದ್ಯ ಆಗ್ತಾ ಇರೋದು ಕೂಡ ಅದೇ. ಯಾಕೆ ಈ ಪೀಠಿಕೆಯನ್ನು ಹಾಕ್ತಿ ಅಂದ್ರೆ, ಸದ್ಯ ಓರ್ವ ಬಿಜೆಪಿ ಶಾಸಕನೇ ಜೈಲಿಗೆ ಗುರಿ ಆಗಿದ್ದಾನೆ. ಬರೋಬ್ಬರಿ 25 ವರ್ಷಗಳ ಕಠಿಣ ಶಿಕ್ಷೆಯನ್ನು ಆತನಿಗೆ ವಿಧಿಸಲಾಗಿದೆ. 25 ವರ್ಷ ಆತ ಜೈಲಿನಲ್ಲಿ ಕಾಲ ಕಳಿಬೇಕಾಗಿದೆ, ಅದು ಕೂಡ ಓರ್ವ ಬಿಜೆಪಿ ಶಾಸಕ. ಈತ ಮಾಡಿದಂತ ಕೃತ್ಯ ಏನಪ್ಪ ಅಂದ್ರೆ, 15 ವರ್ಷದ ಹೆಣ್ಣು ಮಗಳ ಮೇಲೆ ಎರಗಿ ಬಿಟ್ಟಿದ್ದ ಈತ. ಸದ್ಯ ಆತನಿಗೆ ಶಿಕ್ಷೆ ಆಗಿದೆ. ಏನದು, ಆ ಡೀಟೇಲ್ಸ್ ಅನ್ನ ನಿಮ್ಮ ಮುಂದೆ ಹೇಳ್ತಾ ಹೋಗ್ತೀನಿ. ಯಾಕಂದ್ರೆ ಮಾಧ್ಯಮಗಳಲ್ಲಿ ಈ ವಿಚಾರ ಹೆಚ್ಚು ಚರ್ಚೆ ಆಗಬೇಕಾಗಿತ್ತು. ಓರ್ವ ಶಾಸಕನಿಗೆ 25 ವರ್ಷ ಜೈಲು ಶಿಕ್ಷೆ, ಅದು ಕೂಡ ಹೆಣ್ಣು ಮಗಳ ಮೇಲೆ ಎರಗಿದಂತಹ ಪ್ರಕರಣ ಅಂದ್ರೆ ಸಾಮಾನ್ಯವಾದಂತಹ ಸುದ್ದಿ ಅಲ್ಲ. ಆದ್ರೆ ಮಾಧ್ಯಮದಲ್ಲಿ ಹೆಚ್ಚು ಸದ್ದು ಮಾಡ್ತಾ ಇಲ್ಲ. ಏನಿದು ಪ್ರಕರಣ ಅನ್ನುವಂಥ ಡೀಟೇಲ್ಸ್ ಅನ್ನ ನಿಮ್ಮ ಮುಂದೆ ಇಡ್ತಾ ಹೋಗ್ತೀನಿ. ಬಂಧುಗಳ, ಈ ಶಾಸಕನ ಹೆಸರು ರಾಮ್ ದುಲಾರೆ ಗೊಂಡ್ ಅಂತ ಹೇಳಿ. ಈತ ಸೋನಾಭದ್ರ ಜಿಲ್ಲೆಯ ದುಡ್ಡಿ ವಿಧಾನಸಭಾ ಕ್ಷೇತ್ರದ ಶಾಸಕ. ಮೊದಲಿಗೆ ಈತನ ಹಿನ್ನೆಲೆಯನ್ನ ಹೇಳಿ, ಆನಂತರ ಈತ ಎಸಗಿದಂತ ಕೃತ್ಯ ಏನು ಅಂತ ಹೇಳ್ತೀನಿ. ಈ ರಾಮ್ ದುಲಾರೆ ಗೊಂಡು ಈ ಹಿಂದೆ ಗ್ರಾಮ ಪಂಚಾಯಿತಿಯ ಅಧ್ಯಕ್ಷನಾಗಿದ್ದ. ಅದಾದ ಬಳಿಕ ಒಂದೊಂದೇ ಹಂತ ಈತ ಬೆಳ್ಕೊಂಡು ಬರ್ತಾನೆ. ಈತನ ಪತ್ನಿ ಕೂಡ ಗ್ರಾಮ ಪಂಚಾಯತಿ ಅಧ್ಯಕ್ಷ ಆಗಿದ್ರು. ತನ್ನ ಆ ವಿಧಾನಸಭಾ ಕ್ಷೇತ್ರದ ವ್ಯಾಪ್ತಿಯಲ್ಲಿ ಅತ್ಯಂತ ಪ್ರಭಾವಶಾಲಿಯಾಗಿದ್ದ. ಅದಕ್ಕೆ ಪ್ರಮುಖ ಕಾರಣ ಅಂದ್ರೆ, ಸಮಾಜವಾದಿ ಪಕ್ಷದಿಂದ ನಿರಂತರವಾಗಿ ಶಾಸಕರಾಗಿ ಆಯ್ಕೆಯಾಗಿ ಬರ್ತಾ ಇದ್ದಂತ ವಿಜಯ್ ಸಿಂಗ್ ಜೊತೆಗೆ ಈತ ಗುರುತಿಸಿಕೊಂಡಿದ್ದ. ಆ ವಿಜಯ್ ಸಿಂಗ್ ಚುನಾವಣಾ ಕ್ಯಾಂಪೇನ್ ಆಗಿರಬಹುದು ಅಥವಾ ಅವರ ಕಾರ್ಯಚಟುವಟಿಕೆ ಆಗಿರಬಹುದು, ಎಲ್ಲವನ್ನು ಕೂಡ ನೋಡ್ಕೊಳ್ತಾ ಇದ್ದಿದ್ದು ಇದೇ ರಾಮ್ ದುಲಾರೆ ಗೊಂಡ್. ಒಂದು ರೀತಿಯಲ್ಲಿ ಶಾಸಕರಾಗಿರುವಂತಹ ವಿಜಯ್ ಸಿಂಗ್ಗೆ ಬಲಗೈ ಬಂಟ ಅಂದ್ರೂ ಕೂಡ ತಪ್ಪಾಗ್ಲಿಕ್ಕಿಲ್ಲ. ಈ ಕಾರಣಕ್ಕಾಗಿ ಆ ಭಾಗದಲ್ಲಿ ಅತ್ಯಂತ ಪ್ರಭಾವಶಾಲಿ ಆಗಿದ್ದ. ಅಂತಿಮವಾಗಿ ಈತನ ಮೇಲೆ ಯಾವಾಗ ಪ್ರಕರಣ ದಾಖಲಾಗುತ್ತೋ, ಅಂದ್ರೆ ಹೆಣ್ಣು ಮಗಳ ಮೇಲೆ ಎರಗಿದಂತಹ ಪ್ರಕರಣ ದಾಖಲಾಗುತ್ತೋ, ಈತನನ್ನ ವಿಜಯ್ ಸಿಂಗ್ ತನ್ನ ಜೊತೆ ಇದ್ನಲ್ಲ ಆತನ ತೆಗೆದು ಹಾಕಿಬಿಡ್ತಾರೆ ಅಥವಾ ಆತನ ದೂರ ತಳ್ಳಿ ಬಿಡ್ತಾರೆ. ಅಂತಿಮವಾಗಿ ಏನ್ ಮಾಡ್ತಾನೆ, ಈತ ಬಿಜೆಪಿ ಪಕ್ಷಕ್ಕೆ ಸೇರ್ಪಡೆ ಆಗ್ತಾನೆ. ಈತನ ಮೇಲೆ ಪ್ರಕರಣ ಇದ್ದಂತ ಸಂದರ್ಭದಲ್ಲಿ, ಆ ಪ್ರಕರಣ ಸದ್ದು ಮಾಡ್ತಿದ್ದ ಸಂದರ್ಭದಲ್ಲಿ ಆ ಬಿಜೆಪಿಯಿಂದ ಅದು ಹೇಗೆ ಟಿಕೆಟ್ ಕೊಟ್ಟರೋ ಗೊತ್ತಿಲ್ಲ. ಈತನ ಜಾತಿ ಆ ವಿಧಾನಸಭಾ ಕ್ಷೇತ್ರದಲ್ಲಿ ಅತ್ಯಂತ ಪ್ರಭಾವಶಾಲಿ ಜಾತಿಯಾಗಿತ್ತು. ಅದೊಂದೇ ಕಾರಣಕ್ಕಾಗಿ ಈತನಿಗೆ ಬಿಜೆಪಿ ಮಣೆ ಹಾಕುತ್ತೆ. ನನಗಿದೆ ಅಚ್ಚರಿ ಆಗೋದು, ಬಿಜೆಪಿ ಎಲ್ಲ ಕಡೆಗಳಲ್ಲೂ ಕೂಡ ಹೇಳ್ಕೊಂಡು ಬರುತ್ತೆ ನಾವು ಅತ್ಯಂತ ಶಿಸ್ತಿನ ಪಕ್ಷ, ಇಂಥ ಹಿನ್ನೆಲೆ ಏನಾದ್ರೂ ಇದ್ರೆ ನಾವು ಅಂಥವರಿಗೆ ಟಿಕೆಟ್ ಅನ್ನು ನಿರಾಕರಿಸಿ ಬಿಡ್ತೀವಿ, ಅವರಿಗೆ ಅವಕಾಶವನ್ನ ಮಾಡಿಕೊಡೋದೇ ಇಲ್ಲ ಎನ್ನುವಂಥ ಮಾತನ್ನ ಬಿಜೆಪಿ ಹೇಳುತ್ತೆ. ಆದ್ರೆ ಅದೇ ಬಿಜೆಪಿ, ಅದರಲ್ಲೂ ಕೂಡ ಅಚ್ಚರಿ ಅಂದ್ರೆ ಯೋಗಿ ಆದಿತ್ಯನಾಥ್ ನೇತೃತ್ವದ ಬಿಜೆಪಿ ಈತನಿಗೆ ಟಿಕೆಟ್ ಅನ್ನ ಕೊಟ್ಟು ಬಿಡುತ್ತೆ. ಈತ ಗೆದ್ದು ಬರ್ತಾನೆ. ಯಾರ ವಿರುದ್ಧ ಗೆದ್ದು ಬಂದಿದ್ದ ಅಂದ್ರೆ, ಅದೇ ವಿಜಯ್ ಸಿಂಗ್ ವಿರುದ್ಧ ಈತ ಗೆದ್ದು ಬರ್ತಾನೆ. ವಿಜಯ್ ಸಿಂಗ್ ಈತನನ್ನ ತೆಗೆದು ಹಾಕಿಬಿಟ್ಟಿದ್ರು ಈತನ ಮೇಲೆ ಪ್ರಕರಣ ದಾಖಲಾದಾಗ, ಅಥವಾ ಈತನನ್ನ ದೂರ ತಳ್ಳಿಬಿಟ್ಟಿದ್ರು. ಅದೇ ಸೇಡನ್ನ ತೀರಿಸ್ಕೊಳ್ಳೋದಕ್ಕೆ ಬಿಜೆಪಿಯಿಂದ ಟಿಕೆಟ್ ತಗೊಂಡು ವಿಜಯ್ ಸಿಂಗ್ ವಿರುದ್ಧನೇ ಸ್ಪರ್ಧೆ ಮಾಡಿ ಅವ್ರ ವಿರುದ್ಧನೇ ಗೆದ್ದು ಶಾಸಕನಾಗ್ತಾನೆ. ಅಂತಿಮವಾಗಿ ಈತನ ಮೇಲೆ ಇದ್ದಂತ ಆರೋಪ ರುಜುವಾತಾಗಿದೆ. ಈತನೇ ಒಪ್ಕೊಂಡಿದ್ದಾನೆ, ಹೌದು ನಾನು ಅಂಥದ್ದೊಂದು ಕೃತ್ಯವನ್ನು ಎಸಗಿದ್ದೇನೆ ಅಂತೇಳಿ. ಜೊತೆಗೆ ಯಾವ್ಯಾವ ಸಾಕ್ಷಿಗಳಿತ್ತು ಆ ಸಾಕ್ಷಿಗಳೆಲ್ಲವೂ ಕೂಡ ಹೌದು ಈತನೇ ಕೃತ್ಯ ಎಸಗಿದ್ದಾನೆ ಎನ್ನುವಂಥ ಸಾಕ್ಷಿ ನುಡಿದಂಥ ಕಾರಣಕ್ಕಾಗಿ ಈತನಿಗೆ ಸದ್ಯ ಶಿಕ್ಷೆ ಆಗಿದೆ. ಈತ ಎಸಗಿದಂಥ ಕೃತ್ಯದ ವಿಚಾರಕ್ಕೆ ಬರೋಣ. ಈತನ ಹಿನ್ನೆಲೆ ನಿಮ್ಮೆಲ್ಲರಿಗೂ ಕೂಡ ಗೊತ್ತಾಯಿತು. ಈತ 2014ರಲ್ಲಿ ಇಂಥದ್ದೊಂದು ಕೃತ್ಯವನ್ನು ಎಸಗಿದ್ದ. ಈತ ಎಷ್ಟರ ಮಟ್ಟಿಗೆ ಅಲ್ಲಿ ಪ್ರಭಾವಶಾಲಿ ಆಗಿದ್ದ ಅಂದರೆ, ಈತ ಆಡಿದ್ದೇ ಆಟ ಎನ್ನುವ ರೀತಿಯಲ್ಲಿ ಇತ್ತು. ಈತ ಮೊದಲು ಗ್ರಾಮ ಪಂಚಾಯತಿ ಅಧ್ಯಕ್ಷನಾಗಿದ್ದವನು. ಈ ಕೃತ್ಯವನ್ನು ಎಸಗುವ ಸಂದರ್ಭದಲ್ಲಿ ಈತನ ಪತ್ನಿ ಗ್ರಾಮ ಪಂಚಾಯತಿ ಅಧ್ಯಕ್ಷೆ, ಪತ್ನಿ ಹೆಸರಿಗೆ ಮಾತ್ರ ಕಂಪ್ಲೀಟಾಗಿ ಅಲ್ಲಿ ಕಂಟ್ರೋಲ್ ಮಾಡ್ತಾ ಇದ್ದಿದ್ದು ಈತನೇ. ಜೊತೆಗೆ ಶಾಸಕರಾಗಿದ್ದಂಥ ವಿಜಯ್ ಸಿಂಗ್ ಅವರ ಬಲಗೈ ಬಂಟ ಆಗಿದ್ದ ಕಾರಣಕ್ಕಾಗಿ ಏನು ಮಾಡಿದ್ರು ನಡೆಯುತ್ತೆ ಎನ್ನುವಂಥ ಮನಸ್ಥಿತಿ ಈತನದ್ದು. ಆ ಭಾಗದ ಜನ ಈತ ಏನು ಮಾಡಿದ್ರೂ ಕೂಡ
ತಿರುಗಿಸಿ ಪ್ರಶ್ನೆ ಮಾಡುವ ರೀತಿಯಲ್ಲಿ ಇರಲಿಲ್ಲ, ಅಥವಾ ಈತನ ವಿರುದ್ಧ ಧ್ವನಿ ಎತ್ತುವಂಥ ಪರಿಸ್ಥಿತಿಯಲ್ಲೂ ಕೂಡ ಇರಲಿಲ್ಲ. ಇದೇ ಸಂದರ್ಭದಲ್ಲಿ ಜನರ ಆ ಮುಗ್ಧತೆಯನ್ನು ಬಳಸ್ಕೊಂಡು ಅಥವಾ ಅಮಾಯಕತೆಯನ್ನೇ ಬಳಸ್ಕೊಂಡು ಈತ ಏನು ಮಾಡ್ತಾನೆ ಅಂದರೆ, ಓರ್ವ 15 ವರ್ಷದ ಹೆಣ್ಣು ಮಗಳ ಮೇಲೆ ಎರಗಿ ಬಿಡ್ತಾನೆ. ಆಕೆಯನ್ನು ತನ್ನ ಮನಸ್ಸಿಗೆ ಬಂದ ಹಾಗೆ ಈತ ಬಳಸ್ಕೊಂಡು ಬಿಡ್ತಾನೆ. ಅದಾದ ಬಳಿಕ ಹೆಣ್ಣುಮಗಳು ಧೈರ್ಯವಾಗಿ ತನ್ನ ಮನೆಯಲ್ಲಿ ಹೋಗಿ ಹೇಳಿಬಿಡ್ತಾಳೆ, ನನಗೆ ಹೀಗೀಗ ಆಗಿಬಿಡ್ತು, ಈ ರಾಮ್ ದುಲಾರೆ ಎನ್ನುವಂಥ ವ್ಯಕ್ತಿ ನನ್ನನ್ನು ಈ ರೀತಿಯಾಗಿ ಬಳಸ್ಕೊಂಡು ಬಿಟ್ಟ ಅಂಥೇಳಿ. ಆ ಕುಟುಂಬ ಆಗ ಈತನ ವಿರುದ್ಧ ಹೋರಾಟ ಮಾಡೋದಕ್ಕೆ ನಿರ್ಧಾರ ಮಾಡುತ್ತೆ. ಏನೇ ಆಗಲಿ, ಆತ ಎಷ್ಟೇ ಪ್ರಭಾವಶಾಲಿಯಾಗಿರಲಿ, ನಾವು ಹೋರಾಟ ಮಾಡೋಣ ಎನ್ನುವಂಥ ನಿರ್ಧಾರಕ್ಕೆ ಅವರು ಬರ್ತಾರೆ. ಅಂತಿಮವಾಗಿ ಈತನ ವಿರುದ್ಧ ದೂರು ದಾಖಲಾಗತ್ತೆ. ದೂರು ದಾಖಲಾಗ್ತಾ ಇದ್ದ ಹಾಗೆ ರಾಮ್ ದುಲಾರೆ ಖುದ್ದು ಹೋಗಿ ಬಿಡ್ತಾನೆ. ಈತ ಬಂದು ಆ ಸಂತ್ರಸ್ತೆ ಕುಟುಂಬಸ್ಥರಿಗೆ ಹೆದರಿಸುವಂಥ ಕೆಲಸವನ್ನು ಮಾಡ್ತಾನೆ. ನೀವು ಅದು ಹೇಗೆ ನನ್ನನ್ನು ಜೈಲಿಗೆ ಕಳಿಸ್ತೀರಿ ನಾನು ನೋಡ್ತೀನಿ, ನಾನು ಎಷ್ಟರ ಮಟ್ಟಿಗೆ ಪ್ರಭಾವಶಾಲಿ ಅನ್ನೋ ನಿಮ್ಮೆಲ್ಲರಿಗೂ ಕೂಡ ಗೊತ್ತಿರುವಂಥ ವಿಚಾರ, ನನ್ನನ್ನು ಏನು ಮಾಡ್ಕೊಳ್ಳೋಕ್ಕೆ ಸಾಧ್ಯ ಆಗೋದಿಲ್ಲ ಅಂತ ಚಾಲೆಂಜ್ ಮಾಡಿ ಹೋಗಿಬಿಡ್ತಾನೆ. ಆಗ ಸಂತ್ರಸ್ತೆ ಕುಟುಂಬಸ್ಥರಿಗೆ ಇನ್ನಷ್ಟು ಹಠ ಬರುತ್ತೆ. ಯಾವುದೇ ಕಾರಣಕ್ಕೂ ನಾವು ಹಿಂದೆ ಸರಿಬಾರ್ದು, ಅದೆಂಥದ್ದೇ ಬೆದರಿಕೆ ಇರಲಿ, ಅದೆಂಥದ್ದೇ ಸಮಸ್ಯೆ ಆಗಲಿ, ನಾವು ಗಟ್ಟಿಯಾಗಿ ನಿಂತ್ಕೊಳ್ಬೇಕು ಅಂತ ಅವ್ರು ಗಟ್ಟಿಯಾಗಿ ನಿಂತ್ಕೊಳ್ತಾರೆ. ಅದಾದ ಬಳಿಕ ಈ ರಾಮ ದುಲಾರೆ ಕೊಟ್ಟಂಥ ಕಾಟ ಇದೆಯಲ್ಲ ಸಾಮಾನ್ಯ ಅಲ್ವೇ ಇಲ್ಲ. ಮೊದಲಿಗೆ ಅವರಿಗೆ ಆಮಿಷ ಒಡ್ಡುವಂಥ ಕೆಲಸವನ್ನು ಮಾಡ್ತಾನೆ. ಸಂತ್ರಸ್ತೆ ಕುಟುಂಬಸ್ಥರಿಗೆ ಇಂತಿಷ್ಟು ಹಣ ಕೊಡ್ತೀನಿ, ನಿಮಗೆ ಇಂಥ ಜಾಬ್ ಕೊಡಿಸ್ತೀನಿ, ಇಂತಿಂಥ ಕಡೆಗಳಲ್ಲಿ ಒಳ್ಳೊಳ್ಳೆ ಸ್ಥಾನಮಾನವನ್ನು ಕೊಡಿಸ್ತೀನಿ, ದಯವಿಟ್ಟು ಕೇಸನ್ನು ವಾಪಸ್ ತೆಗೆದುಕೊಳ್ಳಿ ಅಂತ. ಆದರೆ ಆ ಕುಟುಂಬಸ್ಥರು ಅದಕ್ಕೆ ಒಪ್ಪಲಿಲ್ಲ. ಯಾವಾಗ ಆಮಿಷವನ್ನು ಒಡ್ಡದಾಗ ಅವರು ಒಪ್ಕೊಳ್ಳಿಲ್ಲೋ, ಈತ ನೆಕ್ಸ್ಟ್ ಏನು ಮಾಡ್ತಾನೆ, ಆ ಕುಟುಂಬಸ್ಥರಿಗೆ ನಿರಂತರವಾಗಿ ಬೆದರಿಕೆ ಹಾಕುವಂಥ ಕೆಲಸವನ್ನು ಮಾಡ್ತಾನೆ. ನಿಮ್ಮನ್ನು ಮುಗಿಸ್ಬಿಡ್ತೀನಿ ಹಾಗೆ ಹೀಗೆ ಅಂತ. ಆದರೆ ಆತನಿಗೆ ಅವರ ಪ್ರಾಣ ತೆಗೆಯೋಕ್ಕೆ ಸಾಧ್ಯ ಆಗದಂಥ ಪರಿಸ್ಥಿತಿ ಇರುತ್ತೆ. ಯಾಕಂದ್ರೆ ಮಾಧ್ಯಮಗಳ ಎಲ್ಲ ಕಡೆಗಳಲ್ಲೂ ಕೂಡ ಸುದ್ದಿ ಆಗ್ತಿದ್ದ ಕಾರಣಕ್ಕಾಗಿ ಅಪ್ಪಿತಪ್ಪಿ ಆ ಕುಟುಂಬಸ್ಥರಿಗೆ ಏನೇ ಸಮಸ್ಯೆ ಆದರೂ ಕೂಡ ಈತನ ತಲೆ ಮೇಲೆ ಬರ್ತಾ ಇತ್ತು. ಹೀಗಾಗಿ ಆತನು ಕೂಡ ಒಂದು ರೀತಿಯಲ್ಲಿ ಧರ್ಮ ಸಂಕಟಕ್ಕೆ ಸಿಕ್ಕಾಕೊಂಡು ಬಿಡ್ತಾನೆ. ಆದರೂ ಕೂಡ ಯಾರಿಗೂ ಗೊತ್ತಾಗದ ಹಾಗೆ ಒಳಗೊಳಗೆ ಅವರಿಗೆ ಎಷ್ಟು ಬೆದರಿಕೆಯನ್ನು ಒಡ್ಡೋದಕ್ಕೆ ಸಾಧ್ಯವೋ, ಎಷ್ಟು ಆಮಿಷವನ್ನು ಒಡ್ಡೋದಕ್ಕೆ ಸಾಧ್ಯವೋ, ಎಲ್ಲವನ್ನೂ ಕೂಡ ಮಾಡ್ತಾ ಹೋಗ್ತಾನೆ. ಕುಟುಂಬಸ್ಥನ ಒಬ್ಬೊಬ್ಬರನ್ನೇ ಕರ್ಕೊಂಡು ಹೋಗಿ ಆಮಿಷ ಒಡ್ಡೋದು, ಯಾರಾದರೂ ಒಬ್ಬರು ಬದಲಾದರೆ ಇಡೀ ಕುಟುಂಬ ಬದಲಾಗುತ್ತೆ ಎನ್ನುವ ರೀತಿಯಲ್ಲಿ ಆತ ನೋಡೋದು, ಅಂಥದ್ದೆಲ್ಲವನ್ನು ಕೂಡ ಮಾಡ್ತಾನೆ ಹೋಗ್ತಾನೆ. ಇನ್ನೊಂದು ಕಡೆಯಿಂದ ಪ್ರಕರಣ ಹಾಗೆಯೇ ಸಾಕ್ತಾನೆ ಇತ್ತು, ಕೋರ್ಟ್ನಲ್ಲಿ ವಿಚಾರಣೆ ಅಂಥದ್ದೆಲ್ಲವೂ ಕೂಡ ನಡೀತಾನೆ ಇತ್ತು. ಇನ್ನೊಂದು ಕಡೆಯಿಂದ ಈತ ಈ ರೀತಿಯಾಗಿ ಬೆದರಿಕೆಯನ್ನು ಓಡ್ತಿರ್ತಾನೆ. ಇನ್ನು ಪ್ರಕರಣ ತುಂಬ ಗಂಭೀರ ಆಗಿದೆ, ಯಾಕಪ್ಪ ಅಂದರೆ ಇದು ಪೋಕ್ಸೋ ಕೇಸ್ ಆದಂಥ ಕಾರಣಕ್ಕಾಗಿ ಪ್ರಕರಣ ತೀರ ಗಂಭೀರ ಆಗಿರುತ್ತೆ. ಹೀಗಾಗಿ ಆತ ಏನು ಪ್ಲಾನ್ ಮಾಡ್ತಾನೆ ಅಂದರೆ, ಕೃತ್ಯ ನಡೆದಂಥ ಸಂದರ್ಭದಲ್ಲಿ ಆ ಹುಡುಗಿಗೆ 18 ವರ್ಷದ ಮೇಲಾಗಿತ್ತು ಎನ್ನುವ ರೀತಿಯಲ್ಲಿ ಒಂದಷ್ಟು ಸರ್ಟಿಫಿಕೇಟನ್ನು ಕೂಡ ಫೇಕ್ ಸರ್ಟಿಫಿಕೇಟನ್ನು ಕ್ರಿಯೇಟ್ ಮಾಡ್ತಾನೆ. ಆ ಹುಡುಗಿಗಾಗಿದ್ದ 15 ವರ್ಷ ಪೋಕ್ಸ್ ಅಲ್ಲದೆ ಹೋದರೆ ಸ್ವಲ್ಪ ಮಟ್ಟಿಗೆ ನಾನು ಬಚಾವ್ ಆಗ್ಬೋದು ಎನ್ನುವ ಕಾರಣಕ್ಕಾಗಿ ಎಲ್ಲವೂ ಆಗಿರುತ್ತೆ. ಆಮಿಷ ಹೊಡಿರ್ತಾನೆ, ಬೆದರಿಕೆ ಹೊಡಿರ್ತಾನೆ, ಯಾವುದೂ ಪ್ರಯೋಜನ ಆಗಿರೋದಿಲ್ಲಲ್ಲ. ಹೀಗಾಗಿ ಅಂಥದ್ದೊಂದು ಫೇಕ್ ಸರ್ಟಿಫಿಕೇಟ್ ಕ್ರಿಯೇಟ್ ಮಾಡ್ತಾನೆ. ಆದರೆ ಅದರಲ್ಲೂ ಕೂಡ ಈತ ಸಿಕ್ಕಾಕೊಂಡು ಬಿಡ್ತಾನೆ. ಕೊನೆಗೊಂದು ರೀತಿಯಲ್ಲಿ ಬಚಾವ್ ಆಗೋದೇ ಕಷ್ಟ ಎನ್ನುವಂಥ ಪರಿಸ್ಥಿತಿ ಈತನಿಗೆ ನಿರ್ಮಾಣ ಆಗಿರುತ್ತೆ. ಆ ಸಂದರ್ಭದಲ್ಲಿ ಈತ ಬದುಕಿನಲ್ಲಿ ಒಂದು ಪ್ಲಸ್ ಆಗಿಬಿಡುತ್ತೆ. ಅದೇನಪ್ಪ ಅಂದರೆ, ಈತನನ್ನು ಯಾವಾಗ ವಿಜಯ್ ಸಿಂಗ್, ಈತ ಯಾರ ಜೊತೆ ಕೆಲಸವನ್ನು ಮಾಡ್ತಾ ಇದ್ದು MLA, ಅವರು ದೂರ ತಳ್ಳಿ ಬಿಡ್ತಾರೋ, ಈತ BJP ಸೇರ್ಪಡೆ ಆಗ್ತಾನೆ. ಅಂತಿಮವಾಗಿ 2022 ಈತನ ಮೇಲೆ ಪ್ರಕರಣ ಇದ್ದ ಸಂದರ್ಭದಲ್ಲೇ BJP ಈತನಿಗೆ ಟಿಕೆಟ್ ಸಿಕ್ಕಿಬಿಡುತ್ತೆ. ಕೇವಲ ಈತನ ಜಾತಿ, ಈತ ಅತ್ಯಂತ ಪ್ರಭಾವಿ ಎನ್ನುವ ಕಾರಣಕ್ಕಾಗಿ ಈತನಿಗೆ BJP ಟಿಕೆಟ್ ಕೊಟ್ಬಿಡುತ್ತೆ. ಈತ ಗೆದ್ದು ಬಿಡ್ತಾನೆ, ಶಾಸಕನಾಗಿ ಬಿಡ್ತಾನೆ. ಮೊದಲೇ ಪ್ರಭಾವಿಯಾಗಿದ್ದ, ಅದಾದ ನಂತರ ಇನ್ನೂ ಅತ್ಯಂತ ಪ್ರಭಾವಿ ಆಗಿ ಬಿಡ್ತಾನೆ. ಅದಾದ ಬಳಿಕವೂ ಕೂಡ ಈತ ಏನೇನೋ ಆಟ ಆಡ್ತಾನೆ ಆ ಕುಟುಂಬವನ್ನು ಬೆದರಿಸೋದಿಕ್ಕೆ ಹೆದರಿಸೋದಿಕ್ಕೆ, ಆದರೆ ಆ ಕುಟುಂಬ ಗಟ್ಟಿಯಾಗಿ ನಿಂತ್ಕೊಂಡು ಬಿಡುತ್ತೆ. ಜೊತೆಗೆ ಯಾರ್ಯಾರು ಕೋರ್ಟ್ನಲ್ಲಿ ಸಾಕ್ಷಿ ಹೇಳಿದ್ರೋ ಅವ್ರ ಮೇಲೆ ಪ್ರಭಾವ ಬೀರ್ತಾನೆ, ಆದರೆ ಆ ಸಾಕ್ಷಿಗಳು ಯಾರೂ ಕೂಡ ಹಿಂದೆ ಸರಿಯೋದಿಲ್ಲ, ಅವರು ಕೂಡ ಗಟ್ಟಿಯಾಗಿ ನಿಂತ್ಕೊಂಡು ಬಿಡ್ತಾರೆ. ಅಂತಿಮವಾಗಿ ಇತ್ತೀಚೆಗಷ್ಟೇ ಈ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಒಂದು ದಿನದ ಹಿಂದಷ್ಟೇ ತೀರ್ಪು ಬಂತು. ಅಂತಿಮ ತೀರ್ಪು ಏನಪ್ಪ ಅಂದ್ರೆ, ಹೌದು, ಈತ ಕೃತ್ಯ ಎಸಗಿದ್ದಾನೆ. ಈತ ಕೊನೆಗೆ ಒಪ್ಕೊಳ್ತಾನೆ, ನಾನು ಕೃತ್ಯ ಎಸಗಿದ್ದು ಹೌದು ಅಂತ ಒಪ್ಕೊಳ್ತಾನೆ. ಯಾಕಂದ್ರೆ ಯಾವುದೇ ಆಯ್ಕೆಯೂ ಕೂಡ ಈತನ ಬಳಿ ಇರೋದಿಲ್ಲ. ಅದಾದ ನಂತರ ಈತನ ರಾಯರ್ ಬೇರೆ ಬೇರೆ ರೀತಿಯಲ್ಲೂ ಕೂಡ ವಾದಿಸ್ತಾರೆ, ಶಿಕ್ಷೆ ಪ್ರಮಾಣವನ್ನು ಕಡಿಮೆ ಮಾಡಿ, ಈತನೇ ಮನೆಯ ಯಜಮಾನ, ಜೊತೆಗೆ ಹಾಗೆ ಹೀಗೆ ಅಂತೇಳಿ. ಆದರೆ ಕೋರ್ಟ್ ಅದ್ಯಾವುದಕ್ಕೂ ಕೂಡ ಸೊಪ್ಪು ಹಾಕಲಿಲ್ಲ, ಮಣೆ ಹಾಕಲಿಲ್ಲ. ಅಂತಿಮವಾಗಿ ಬರೋಬ್ಬರಿ 9 ವರ್ಷಗಳ ಬಳಿಕ ಲೇಟ್ ಆದರೂ ಕೂಡ ತೀರ್ಪು ಬಂತು. 9 ವರ್ಷಗಳ ಬಳಿಕ ಈತನಿಗೆ 25 ವರ್ಷ ಕಠಿಣ ಶಿಕ್ಷೆ, ಹಾಗೆ 10 ಲಕ್ಷ ರೂಪಾಯಿ ದಂಡವನ್ನು ವಿಧಿಸಲಾಗಿದೆ. ಕೊನೆಗೂ ಈತ ಇದೀಗ ಜೈಲು ಸೇರಿದ್ದಾನೆ. ಸಹಜವಾಗಿ ಶಾಸಕನ ಸ್ಥಾನವನ್ನು ಕಳ್ಕೊಳ್ತಾನೆ. ಶಾಸಕ ಸ್ಥಾನದಿಂದ ಅನರ್ಹಗೊಂಡಂಥ ಕಾರಣಕ್ಕಾಗಿ ಮತ್ತೆ ಆತ ಇನ್ನು ರಾಜಕೀಯದಲ್ಲಿ ಮತ್ತೆ ಕಮ್ಬ್ಯಾಕ್ ಮಾಡ್ತಾನೆ ಅದು ಇದು ಯಾವ ಸಾಧ್ಯತೆಯೂ ಕೂಡ ಇಲ್ಲ. 25 ವರ್ಷಗಳ ಕಾಲವೂ ಕೂಡ ಈತ ಜೈಲಿನಲ್ಲೇ ಕೊಳಿಬೇಕಾಗತ್ತೆ. ಆದರೆ ಗೊತ್ತಿಲ್ಲ, ಈತನ ಪತ್ನಿಗೆ ಇನ್ನೊಂದು ಯಾವುದಾದ್ರು ಪಕ್ಷ ಟಿಕೆಟ್ ಕೊಟ್ಟರು ಕೂಡ ಅಚ್ಚರಿ ಇಲ್ಲ. ಯಾಕಂದ್ರೆ ನಮ್ಮಲ್ಲಿ ಅಂಥದ್ದೇ ಅಪರಾಧ ಚಟುವಟಿಕೆಗಳನ್ನು ಮಾಡಬಂದಂಥವ್ರನ್ನ ಮೆರೆಸುವಂಥ ಜನ ನಮ್ಮಲ್ಲಿದ್ದಾರೆ. ಹೀಗಾಗಿ ಹೇಳೋದಕ್ಕಾಗೋದಿಲ್ಲ. ಒಟ್ಟಾರೆಯಾಗಿ ಕೊನೆಗೂ ಸತ್ಯಕ್ಕೆ ನ್ಯಾಯ ಸಿಕ್ಕಂತಾಗಿದೆ.
ಇನ್ನೊಂದು ಖುಷಿಯ ವಿಚಾರ ಅಂದರೆ ಯೋಗಿ ಆದಿತ್ಯನಾಥ್ ಅವ್ರಿಗೆ ಸಂಬಂಧಪಟ್ಟ ಹಾಗೆ. ಮೊದಲು ಟಿಕೆಟ್ ಕೊಟ್ಟಂಥ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ನಾವು ಅವ್ರನ್ನ ದೂಷಿಸಲೇಬೇಕು, ಇಂಥದ್ದೇ ಒಳ್ಳೆ ಕೆಲಸ ಮಾಡಿದರೂ ಕೂಡ ಇಂಥದ್ದಾದಾಗ ದೂಷಿಸಲೇಬೇಕಾಗತ್ತೆ. ಆದರೆ ಈತ ತಮ್ಮ ಪಕ್ಷದ ಶಾಸಕ ಎನ್ನುವ ಕಾರಣಕ್ಕಾಗಿ ಯೋಗಿ ಆದಿತ್ಯನಾಥ್ ಕೋರ್ಟಿನ ತೀರ್ಪಿನ ಮೇಲಾಗಲಿ ಅಥವಾ ಕಾನೂನು ವ್ಯವಸ್ಥೆಯ ಮೇಲಾಗಲಿ ಎಲ್ಲೂ ಕೂಡ ಪ್ರಭಾವವನ್ನು ಬೀರೋದಿಕ್ಕೆ ಹೋಗಲಿಲ್ಲ. ಆತನಿಗೆ ಶಿಕ್ಷೆ ಆಗಲಿ ಎನ್ನುವ ರೀತಿಯಲ್ಲೇ ನೋಡಿಕೊಂಡ್ರು. ಈ ಕಾರಣಕ್ಕಾಗಿ ಕೊನೆಗೂ ಈತನಿಗೆ ಶಿಕ್ಷೆ ಆಗಿದೆ. ಇನ್ನು ಆ ಹೆಣ್ಣುಮಗಳ ವಿಚಾರಕ್ಕೆ ಬಂದರೆ ಆಕೆ ಕುಟುಂಬಸ್ಥರು ಗಟ್ಟಿಯಾಗಿ ನಿಂತ್ಕೊಂಡ್ರು. ಆಕೆಗೆ ಈಗ ಮದುವೆ ಆಗಿದೆ. ಸದ್ಯ ಆ ಹೆಣ್ಣುಮಗಳಿಗೆ 24-25 ವರ್ಷ ವಯಸ್ಸು. ಜೊತೆಗೆ ಆಕೆ ಮದುವೆ ಆದ ನಂತರ ಆಕೆ ಗಂಡ ಆಗಿರ್ಬೋದು, ಗಂಡನ ಮನೆಯವರಾಗಿರ್ಬೋದು, ಅವರು ಕೂಡ ಕಾನೂನು ಹೋರಾಟಕ್ಕೆ ಕೈ ಜೋಡಿಸಿದ ಪರಿಣಾಮ ಈ ದುರುಳ ಶಾಸಕನಿಗೆ ಶಿಕ್ಷೆ ಆಗಿದೆ. ಒಂದು ಕಡೆ ನಿಮ್ಗೆ ಏನಿಸುತ್ತೆ ಕಮೆಂಟ್ ಮಾಡಿ ತಿಳಿಸಿ. ನಿಮ್ಮ ಅಭಿಪ್ರಾಯ ಬಹಳ ಮುಖ್ಯ. ಧನ್ಯವಾದ. ವಿಡಿಯೋ ನೋಡಿದ್ದಕ್ಕಾಗಿ.